ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇವತ್ತಿನಿಂದ ನಾನು ಈ ವಾರ ಪೂರ್ತಿ ಸರ್ಪದೋಷಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳ ಬಗ್ಗೆ ನನ್ನದೇ ಆದಂತ ಅನುಭವ ಮತ್ತೆ ನನ್ನದೇ ಆದಂತ ಒಂದು ರೀತಿ ನೀತಿಗಳ ಮೇಲೆ ಈ ಎಪಿಸೋಡ್ ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬಹಳಷ್ಟು ಜನ ನಮಗೆ ಪತ್ರ ಬರೆದಿದ್ದಾರೆ ಅದರಲ್ಲೂ ವೆರಿಕೋಸ್ ವೇನ್ ಅನ್ನೋ ಒಂದು ಕಾಯಿಲೆ ಬಗ್ಗೆ ವೆರಿಕೋಸ್ ವೇನ್ ಅನ್ನೋದು ಒಂದು ಕಾಯಿಲೆ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ ಕಾಯಿಲೆ ಜಾಸ್ತಿ ಆಗ್ತಿದೆ ಬಟ್ ಕಾರಣ ಗೊತ್ತಿಲ್ಲ ಇವತ್ತವರೆಗೂ ಕೂಡ ಈ ವೆರಿಕೋಸ್ ವೇನ್ ಅನ್ನೋ ಕಾಯಿಲೆ ಸರಿಯಾಗಿ ಆಳವಾಗಿ ರಿಸರ್ಚ್ ಮಾಡಿಲ್ಲ ಅದಕ್ಕೆ ಇನ್ನೂ ಮದ್ದು ಕೂಡ ಕಂಡುಹಿಡಿದಿಲ್ಲ ಏನೋ ಟೆಂಪ್ರವರಿ ಟ್ರೀಟ್ಮೆಂಟ್ ಕೊಡಕ್ಕೆ ರೆಡಿ ಇದ್ದಾರೆ ಮೆಡಿಕಲ್ ಸೈನ್ಸಲ್ಲಿ ಆ ಮೂಲ ಕಾರಣ ಏನು ಆ ರೋಗ ಬರಲಿಕ್ಕೆ ಈ ವೆರಿಕೋಸ್ ವೇನ್ ಅನ್ನೋ ಒಂದು ಕಾಯಿಲೆ ಒಂದು 100 ಜನ ನಿಲ್ಲಿಸಿದ್ರೆ ಅದರಲ್ಲಿ ಒಂದು 50 ರಿಂದ 55 ಜನಕ್ಕೆ ಈ ಕಾಯಿಲೆ ಕಾಣ್ತಾ ಇದೆ ವೆರಿಕೋಸ್ ವೇನ್ ಕಾಯಿಲೆಗೆ ಪರಿಹಾರ ಮೆಡಿಕಲ್ ಸೈನ್ಸಲ್ಲಿ ಇಲ್ಲ ಆದರೆ ಹಿಂದಿನ ಕಾಲದಲ್ಲಿ ಆಯುರ್ವೇದ ಸಿಸ್ಟಮ್ನಲ್ಲಿ ಕೆಲವು ಮೆಡಿಷನ್ಸ್ ಇದೆ ಎರಡನೇದು ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿನಲ್ಲಿ ಇದಕ್ಕೆ ಮದ್ದಿದೆ ಅಂತ ನನ್ನ ಅನುಭವದ ಮಾತು ವೆರಿಕೋಸ್ ವೇನು ನಾನು 15 ವರ್ಷ ಆಯಿತು ಬಂದು ಔಷಧಿ ತಗೋತಾನೆ ಇದ್ದೀನಿ ಆಗಾಗ ಹೋಗಿ ನಾನು ಸಣ್ಣ ಸಣ್ಣ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀನಿ ಸಣ್ಣ ಸಣ್ಣಕ್ಕೆ ಆಪ್ರೇಷನ್ ಮಾಡ್ತಾರೆ ಆದರೂ ಬೆಳೀತಾ ಇದೆ ಒಬ್ಬರು ಪತ್ರದಲ್ಲಿ ಈ ರೀತಿ ಬರೆದಿದ್ದಾರೆ ಅವರು ಇನ್ನೊಬ್ಬರು ಏನು ಹೇಳ್ತಾರೆ ಅಂದರೆ ಶುರುವಾಗಲಾಗಲೇ 15 ವರ್ಷ ಆಯಿತು ಕಮ್ಮಿನೇ ಆಗಿಲ್ಲ ದಿನ ದಿನ ಹಪ್ತಾ ಇದೆ ಜಾಸ್ತಿ ಆಗ್ತಿದೆ ಅಂತೇಳಿ ಇದು ಕಾಯಿಲೆ ನೆರಳೋರಿಗೆ ಈ ಅನುಭವ ಭಾಳ ಇದೆ ಈ ಕಾಯಿಲೆನ ನೋಡಿಲ್ಲ ಗೊತ್ತಿಲ್ಲ ಅನ್ನೋರಿಗೆ ಇದು ಒಂಥರ ವಿಚಿತ್ರವಾದಂಥ ಎಪಿಸೋಡ್ ನಿಮಗೆ ಅದಕ್ಕೆ ವೆರಿಕೋಸ್ ವೇನು ಕ್ಯಾನ್ಸರ್ ಥರ ಇದೊಂದು ಈಗ ಕಾಯಿಲೆ ಶುರುವಾಗಿಬಿಟ್ಟಿದೆ ವೆರಿಕೋಸ್ ವೇನ್ ಅಂದ್ರೇನು ನಮ್ಮಲ್ಲಿ ಯಾರಿಗೂ ಬಂದಿಲ್ವಲ್ಲ ನಮಗೂ ಬಂದಿಲ್ಲ ನಮ್ಮ ಮನೆಯವ್ರಿಗೆ ಯಾರಿಗೂ ಬಂದಿಲ್ಲ ಅದು ಹೆಂಗಿರುತ್ತೆ ಕಾಯಿಲೆ ಯಾವ ಥರ ಇರುತ್ತೆ ಅದರ ಲಕ್ಷಣ ಏನು ಟ್ರೀಟ್ಮೆಂಟ್ ಇದೆ ಇದಕ್ಕೆ ಜಗತ್ತಲ್ಲಿ ಹೆಂಗೆ ಕ್ಯೂರ್ ಆಗುತ್ತೆ ಜನ ಹೆಂಗೆ ನರಳ್ತಾ ಇದ್ದಾರೆ ಈ ವೆರಿಕೋಸ್ ವೇನಿಂದ ಅನ್ನೋದು ಕಾಯಿಲೆ ಗೊತ್ತಿಲ್ಲದವ್ರಿಗೆ ಇದೆಲ್ಲ ಗೊತ್ತಾಗಲ್ಲ ಪಾಪ ನರಳ್ತಿರೋರಿಗೆ ಇದಕ್ಕೆ ಪರಿಹಾರ ಬೇಗ ಬೇಕು ಅಂತ ಕಾಯ್ತಿರ್ತಾರೆ ಇವತ್ತಿನ ನನ್ನ ಎಪಿಸೋಡ್ ಹೇಗಿದೆ ಅಂತಂದರೆ ವೆರಿಕೋಸ್ ವೇನಲ್ಲಿ ಯಾರು ನರಳ್ತಿದ್ದಾರೋ ಅವರಿಗೆ ಒಂದು ಪರಿಹಾರ ಸಿಗುತ್ತೆ ಈ ವಾರ ಪೂರ್ತಿ ವೆರಿಕೋಸ್ ವೇನ್ ನೋಡೇ ಇಲ್ಲ ಕಾಯಿಲೆ ನನಗೆ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅನ್ನೋರಿಗೆ ಇದೊಂದು ಪಾಠ ಇದ್ದಂಗೆ ಅವರಿಗೆ ಒಂದು ತಿಳುವಳಿಕೆ ಒಂದು ಜ್ಞಾನ ಕೊಟ್ಟಂಗೆ ಇವತ್ತಿನ ಎಪಿಸೋಡ್ ಇದು ವಿಶೇಷವಾಗಿ ಕಾಯಿಲೆ ನಾನು ನೋಡಿರೋ ಪ್ರಕಾರ ಹೆಂಗಸರಲ್ಲಿ ಜಾಸ್ತಿ ಇದೆ 100ಕ್ಕೆ 80% ಹೆಂಗಸಿಗೆ ಈ ಕಾಯಿಲೆ ಇದೆ 20% ಜೆಂಟ್ಸ್ಗಿದೆ ಜೆಂಟ್ಸೋ ಹೆಂಗಸೋ ಒಟ್ಟ ಕಾಯಿಲೆನೆ ಹಾಗಾದರೆ ಈ ವೆರಿಕೋಸ್ ವೇನನ್ನು ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ನಾಳೆ ಬರುವಂಥ ಕಾಯಿಲೆಗೆ ಈಗಲೇ ಬಂದೋಬಸ್ತು ಮಾಡ್ಬೋದು ಮುಂಜಾಗ್ರತೆ ಕ್ರಮ ತಗೋಬೋದು ಈಗಾಗಲೇ ಶುರುವಾಗಿದೆ ಕಾಯಿಲೆ ಒಂದು 6 ತಿಂಗಳಿಂದ 1 ವರ್ಷದಿಂದ ವೆರಿಕೋಸ್ ವೇನ್ಸ್ ಶುರುವಾಗಿದೆ ಅಂಥವ್ರಿಗೆ ಮುಂದೆ ಹಬ್ಬಾರ್ದು ಮುಂದೆ ಅದು ಬೆಳೆಸ್ಕೊಂಡು ಹೋಗಬಾರ್ದು ಆ ರೋಗ ಮುಂದೆ ಉಲ್ಮನ ಆಗಬಾರ್ದು ಅಂದರೆ ಅವ್ರಿಗೆ ಇಲ್ಲೊಂದು ಪರಿಹಾರ ಸಿಗುತ್ತೆ ಇವತ್ತು ಈಗಾಗಲೇ ಬಂದುಬಿಟ್ಟಿದೆ ವೆರಿಕೋಸ್ ವೇನ್ 20 ವರ್ಷ ಆಯಿತು ಬಂದು 10 ವರ್ಷ ಆಯಿತು ಬಂದು 5 ವರ್ಷ ಆಯಿತು ಬಂದು ವೆರಿಕೋಸ್ ವೇನ್ ಅನ್ನೋ ಕಾಯಿಲೆ ಅಂಥವ್ರಿಗೂ ಕೂಡ ಅತಿ ಶೀಘ್ರದಲ್ಲಿ ಗುಣ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಈ ಎಪಿಸೋಡ್ಸಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆನ ನಾನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಇದೆಲ್ಲ ಸರ್ಪಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಸೋರಿಯಾಸಿಸ್ ಇಸುಬು ಸರ್ಪಸುತ್ತು ವೆರಿಕೋಸ್ ವೇನ್ ಚರ್ಮ ವ್ಯಾಧಿಗಳಿಗೆ ಬಂದಂಥ ಎಲ್ಲದೂ ಕೂಡ ಸರ್ಪದೋಷಕ್ಕೆ ಸಂಬಂಧಪಟ್ಟಂಥದ್ದು ವೆರಿಕೋಸ್ ವೇನ್ ಅನ್ನೋದು 2 ರೀತಿ ಕಾಯಿಲೆ ಇದೆ ಇದರಲ್ಲಿ ನಾನು ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಆದರೆ ಈ ಕಾಯಿಲೆಗೆ ಏನು ಮೂಲ ಕಾರಣ ಅನ್ನೋದನ್ನು ನಾವು ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ವೈಜ್ಞಾನಿಕ ಹಿನ್ನೆಲೆ ಆಧಾರದ ಮೇಲೆ ಮತ್ತು ಸ್ಪಿರಿಚುಯಾಲಿಟಿ ಆಧಾರದ ಮೇಲೆ ಜ್ಯೋತಿಷ್ಯಶಾಸ್ತ್ರದ ಆಧಾರದ ಮೇಲೆ ತಿಳ್ಕೊಂಡಾಗ 4ರಲ್ಲಿ ಯಾವ್ದಾದ್ರೂ ಒಂದು ಕಾರಣ ಇದ್ದೇ ಇರಬೇಕು ಈ ಕಾಯಿಲೆಗೆ ಅದಕ್ಕೆ ಜಾತಕದಿಂದ ಬಂದಿದೆಯಾ ದೋಷ ಈ ಕಾಯಿಲೆ ಅದಕ್ಕೇನು ಪರಿಹಾರ ಮಾಡಬೇಕು
ನಾವು ತಿನ್ನೋ ಆಹಾರದಿಂದ ಬಂದಿದೆಯಾ ಅಥವಾ ನಮ್ಮ ವಂಶ ಪಾರಂಪರ್ಯದಿಂದ ಈ ಕಾಯಿಲೆ ಬಂದಿದೆಯಾ ತಾತ ಮುತ್ತಾತರ ಕಾಲದಿಂದ ಈ ಕಾಯಿಲೆ ಯಾರಿಗೋ ಇತ್ತ ಬಂದಿದೆಯಾ ಪಾರಂಪರಿಕ ರೋಗಗಳು ಅಥವಾ ಸರ್ಪಕ್ಕೆ ಸಂಬಂಧಪಟ್ಟಂತ ದೋಷ ಇದೆಯಾ ಹೀಗೆ ನಾವು ಈ ಕಾಯಿಲೆನ ಬಹಳ ಡೀಪ್ ಆಗಿ ಅನಲೈಸ್ ಮಾಡಿದ್ರೆ ಉತ್ತರ ಸಿಗುತ್ತೆ ಪರಿಹಾರ ಸಿಕ್ಕಿಬಿಡುತ್ತೆ ಜಗತ್ತಿನಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಯಾವುದಕ್ಕೆ ಪರಿಹಾರ ಇಲ್ಲ ಅಂದ್ರೆ ಸಾವಿಗೆ ಪರಿಹಾರ ಇಲ್ಲ ಹುಟ್ಟಿದ ಮೇಲೆ ಸಾಯಲೇಬೇಕು ಹುಟ್ಟಿಗೆ ಪರಿಹಾರ ಇಲ್ಲ ಸಾವಿಗೂ ಪರಿಹಾರ ಇಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅದರಿಂದ ಇವೆರಡಕ್ಕೆ ಬಿಟ್ಟು ಇನ್ನು ಉಳಿದಿದೆ ಎಲ್ಲ ಸಮಸ್ಯೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಗಂಡ ಇಲ್ಲ ಹೆಂಡತಿ ಇಲ್ಲ ಅಪ್ಪ ಇಲ್ಲ ವಿದ್ಯೆ ಇಲ್ಲ ಕೆಲಸ ಇಲ್ಲ ಆ ಕಾಯಿಲೆ ಈ ಕಾಯಿಲೆ ಎಲ್ಲ ಕಾಯಿಲೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಆದರೆ ಹುಟ್ಟಿಗೂ ಮತ್ತು ಸಾವಿಗೂ ಪರಿಹಾರ ಇಲ್ಲ ಹುಟ್ಟುಬಿಟ್ವಿ ಸಾವನ ಗೆಲ್ಲಕ್ಕೆ ಪರಿಹಾರ ಇಲ್ಲ ಆದ್ದರಿಂದ ಈ ವೆರಿಕೋಸ್ ವೇಯ್ನ್ ಬಗ್ಗೆ ನಾನು ಸ್ವಲ್ಪ ನಿಮಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಹೆಂಗೆ ಬರುತ್ತೆ ಮೂಲ ಕಾರಣ ಏನು ಇದನ್ನು ತಿಳ್ಕೊಂಡ್ಬಿಡ್ತು ಅಂತಂದರೆ ಅದಕ್ಕೆ ಮದ್ದು ಮುದ್ರೆ ಆಗಿರ್ಬೋದು ವೆರಿಕೋಸನ್ಗೆ ಮಂತ್ರದಿಂದ ಕ್ಯೂರ್ ಮಾಡ್ಬೋದು ಇಲ್ಲ ವೆರಿಕೋಸನ್ನ ಯಂತ್ರ ತಂತ್ರಗಳಿಂದ ಕ್ಯೂರ್ ಮಾಡ್ಬೋದು ಇಲ್ಲ ಮರ್ಮಥೆರಪಿಯಿಂದ ಮಾಡ್ಬೋದು ಇಲ್ಲ ಅಗ್ನಿಹೋತ್ರದಿಂದ ಮಾಡ್ಬೋದು ಈ ವೆರಿಕೋಸ್ ವೇನ್ ಬರಲಿಕ್ಕೆ ಕಾರಣ ಏನು ಅಂತ ಇವತ್ತು ಸೈನ್ಸ್ಗೆ ಗೊತ್ತಾಗ್ತಿಲ್ಲ ಮೆಡಿಕಲ್ ಸೈನ್ಸ್ಗೆ ಗೊತ್ತಾಗಿಲ್ಲ ಈವನ್ ಅಮೇರಿಕಾ ಜರ್ಮನಿ ಲಂಡನ್ನೆಲ್ಲ ಸಂಶೋಧನೆ ನಡೀತಾ ಇದೆ ಇದಕ್ಕೆ ಪರಿಹಾರ ಏನು ಅಂತ ಇನ್ನೂ ಕಂಡುಹಿಡಿಯಕ್ಕಾಗ್ತಾ ಇಲ್ಲ ಹೆಂಗೆ ಬರ್ತಿದೆ ಅಂತ ಕಂಡುಹಿಡಿಯಕ್ಕಾಗಲ್ಲ ಚೆನ್ನಾಗಿರೋ ಹೆಂಗಸರಿಗೆ ಚೆನ್ನಾಗಿರೋ ಗಂಡಸರಿಗೆಲ್ಲ ಬಂದುಬಿಡ್ತಿದೆ ಆ ವೆರಿಕೋಸ್ ವೇನ್ ಬರೋಕ್ಕೆ ಕಾರಣ ನಾನು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದಕ್ಕೆ ಮೊದಲು ಕರ್ಮಸಿದ್ಧಾಂತ ಹೇಳಕ್ಕೆ ಇಷ್ಟಪಡ್ತೀನಿ ವೆರಿಕೋಸ್ ವೇನು ಯಾತಕ್ಕೆ ಬರುತ್ತೆ ಅಂತಂದರೆ ನಾಲ್ಕು ಕಾರಣಗಳಿಗೆ ಬರ್ತದೆ ಒಂದು ನಾವೇನಾದರೂ ಊಟದಲ್ಲಿ ಮದ್ದಾಕಿದ್ರೆ ಅಥವಾ ಕೆಮಿಕಲ್ಸ್ನ ಹಾಕಿ ತಿನ್ನಿಸಿದ್ರೆ ಶರೀರಕ್ಕೆ ಯಾವುದಾದ್ರೊಂದು ವೈರಸ್ನ ಒಳ ಕಳಿಸಿದ್ರೆ ವಿಷದಿಂದ ಮದ್ದಿಂದ ಅಥವಾ ಕೆಮಿಕಲ್ಸಿಂದ ಅಂಥವ್ರಿಗೆ ಆ ಏಜ್ ಬಂದಾಗ ಈಗ ನಾನು ಓದ್ ಜಮದಲ್ಲಿ 30ನೇ ವಯಸ್ಸಿಗೆ ಯಾರಿಗೋ ಊಟದಲ್ಲಿ ಮದ್ದಾಕಿ ಅಥವಾ ಯಾವುದೋ ಒಂದು ವಿಷ ಹಾಕ್ಬಿಟ್ಟು ತಿನ್ನಿಸಿರ್ತೀನಿ ಅಂತ ಇಟ್ಕೊಳ್ಳಿ ವಿಷ ಚೂರ್ಣ ಪ್ರಯೋಗ ಆಗಿರ್ತದೆ ನನ್ನ ಕಡೆಯಿಂದ ಓದ್ ಜಮ 30ನೇ ವಯಸ್ಸಿನಲ್ಲಿ ಈ ಜಮ 30ಕ್ಕೆ ಬಂದ ತಕ್ಷಣ ಆ ವೆರಿಕೋಸ್ ವೇನ್ ಶುರುವಾಗುತ್ತೆ ಈ ಜಮದಲ್ಲಿ ಅದರಿಂದ ಇದನ್ನು ಹೆಂಗಿದೆ ಅಂದರೆ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ವಿಷ ಚೂರ್ಣ ವೈರಸ್ ರಾಹು ಅಂದರೆ ವೈರಸ್ ವೈರಸ್ನ ಒಳಗಡೆ ಹಾಕಿದ್ರೆ ಊಟದಲ್ಲಿ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ವೆರಿಕೋಸ್ ವೇನ್ ಬರುತ್ತೆ ಅಂತ ಎರಡನೇದು ಮಕ್ಕಳೇ ಆಗಬಾರ್ದು ಗಂಡನಿಗೆ ನಪುಂಸಕತೆ ಬರಬೇಕು ಹೆಣ್ಮಗೆ ಅವಳಿಗೆ ಗರ್ಭವತಿ ಆಗಬಾರ್ದು ಅಂಥೇಳಿ ಜಪ ಪೂಜೆ ಪುರಸ್ಕಾರ ಮಾಟ ಮಂತ್ರ ತಂತ್ರಗಳನ್ನು ಏನಾದ್ರು ಮಾಡಿದರೆ ಒಂದು ವಿಷ ಚೂರ್ಣ ಪ್ರಯೋಗ ಅಂಥವ್ರಿಗೆ ರಾಹು ಎರಡನೇ ಮನೆಯಲ್ಲಿರ್ತಾನೆ ಈ ಜಮದಲ್ಲಿ ವಿಷ ಚೂರ್ಣ ಪ್ರಯೋಗ ಅಲ್ಲದೇ ಅವ್ರಿಗೆ ಮಕ್ಕಳಾಗಬಾರ್ದು ಅವನಿಗೆ ವೀರ್ಯದಲ್ಲಿ ನಷ್ಟ ಆಗಬೇಕು ವೀರ್ಯೋತ್ಪತ್ತಿ ಆಗಬಾರ್ದು ಅಂಡಾಣು ಉತ್ಪತ್ತಿ ಆಗಬಾರ್ದು ಮಕ್ಕಳಿಗೆ ಸಂತಾನ ಭಂಗ ಪ್ರಯೋಗ ಸಂತಾನ ಆಗಬೇಕು ಆಗಬಾರ್ದು ಅಂತ ಮಾಟಮಂತ ಪ್ರಯೋಗ ಮಾಡಿಸಿದರೆ ಐದನೇ ಮನೆಯಲ್ಲಿ ರಾಹು ಕೂತಿರ್ತಾನೆ ಈ ಜಮದಲ್ಲಿ ಐದನೇ ಮನೆಯಲ್ಲಿ ರಾಹು ಇದ್ದರೆ ಅವ್ರಿಗೆ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಉಂಟು ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಐದನೇ ಮನೆಯಲ್ಲಿ ರಾಹು ಇದ್ದರೆ ವೆರಿಕೋಸ್ ವೇನ್ ಬರೋ ಚಾನ್ಸ್ ಉಂಟು ಸಪ್ತಮದಲ್ಲಿ ರಾಹು ಇದ್ದರೆ ವೆರಿಕೋಸ್ ವೇನ್ ಬರುತ್ತೆ ಸಾಮೂಹಿಕವಾಗಿ ಏನು ಸಾಮೂಹಿಕ ಅಂದರೆ ಗುಂಪಲ್ಲಿ ಗುಂಪಲ್ಲಿ ಊಟ ಮಾಡೋರಿಗೆಲ್ಲರಿಗೂ ವಿಷ ಬಡಿಸ್ಬಿಟ್ಟಿರ್ತಾರೆ ಅಥವಾ ಗುಂಪಲ್ಲಿ ಊಟ ಮಾಡುವಾಗ ಅವ್ನು ಊಟನ ಕಿತ್ತಿರ್ತಾರೆ ಗಲಾಟೆ ಮಾಡೋ ಏನೋ ಮಾಡಿ ಊಟ ಮಾಡಿದ್ರು ಮಾಡಿರ್ತಾರೆ ಅಂಥವ್ರಿಗೆ ರಾಹು ಏಳನೇ ಮನೆಯಲ್ಲಿ ಜಾತಕದಲ್ಲಿ ಈ ಜನ್ಮದಲ್ಲಿ ಬರ್ತಾನೆ ಈ ಜನ್ಮದಲ್ಲಿ ಏಳನೇ ಮನೆಯಲ್ಲಿ ರಾಹು ಇರ್ತಾನೆ ಅಂಥವ್ರಿಗೂ ವೆರಿಕೋಸ್ ವೇನ್ ಬರುತ್ತೆ ಎರಡು ಹಾವು ಒಂದು ಗಂಡು ಹಾವು ಹೆಣ್ಣು ಹಾವು ರತಿ ಸಂಭೋಗ ಮಾಡುವಾಗ ಅದನ್ನು ನೋಡಬಾರ್ದು ಅಕಸ್ಮಾತ್ ನೋಡಿಬಿಟ್ಟು ಇಲ್ಲೇ ಸೇರ್ಕೊಂಡ್ಬಿಡ್ತೇವೆ ಅಂದ್ಬಿಟ್ಟು ಹೇಳಿ ಅದಕ್ಕೆ ಒಡೆದು ಬಡ್ದು ಮಾಡಿ ಸ್ಥಳ ಉಚ್ಚಾಟನೆ ಮಾಡಿದ್ರೆ ಹನ್ನೆರಡನೇ ಮನೆಯಲ್ಲಿ ರಾಹು ಬಂದು ಕೂತಿರ್ತಾನೆ ಈ ಜನ್ಮದಲ್ಲಿ ಸೊ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಮತ್ತು ಹನ್ನೆರಡನೇ ಮನೆ ಇದಿಷ್ಟು
ವೆರಿಕೋಸ್ ವೇನಿಗೆ ಮೂಲ ಕಾರಣ ಅಂತ. ಈ ಕರ್ಮಗಳು ನಡೆದಿದ್ದರೆ ಈ ಜನ್ಮದಲ್ಲಿ ರಾಹು ಇಂಥ ಮನೆಯಲ್ಲಿರ್ತಾನೆ, ಆ ಏಜ್ ಬಂದಾಗ ಈ ವೆರಿಕೋಸ್ ವೇನ್ ಕಾಯಿಲೆ ಬರುತ್ತೆ. ನಾನು ಕರ್ಮ ಸಿದ್ಧಾಂತ ಹೇಳಿದೆ. ಎರಡನೇದು ಈಗಿನ ಜಾತಕದಲ್ಲಿ ಏನಿರ್ತಾನೆ ರಾಹು ಅಂತ, ವಿಷಚೂರ್ಣ ಪ್ರಯೋಗಾದಿ ದೋಷ ಮಾಡಿದ್ರೆ ರಾಹು ಎರಡನೇ ಮೇಲೆ ಬರ್ತಾನೆ. ನಪುಂಸಕತೆ ನಮ್ಮ ಮಕ್ಕಳಾಗಬಾರ್ದು, ಅವನು ನಪುಂಸಕನಾಗಬೇಕು, ಷಂಡನಾಗಬೇಕು, ಅವಳು ಕೂಡ ಮಕ್ಕಳಿರಬಾರ್ದು, ಬಂಜೆ ಆಗಿರಬೇಕು ಅಂತ ಪ್ರಯೋಗ ಮಾಟ ಮಂತ್ರತಂತ್ರ ಮಾಡಿಸಿದರೆ ಐದನೇ ಮನೆಯಲ್ಲಿ ರಾಹು ಕೂತ್ಕೊಂಡ್ಬಿಡ್ತಾನೆ. ಸಾಮೂಹಿಕದಲ್ಲಿ ಊಟ ವಿಚಾರಗಳಲ್ಲಿ ಪಾನೀಯಗಳಲ್ಲಿ ಮದ್ದಾಗಿ ಕೊಟ್ಟರೆ ವಿಷಚೂರ್ಣ ಮಾಡಿದ್ರೆ ಏಳನೇ ಮನೆಯಲ್ಲಿ ರಾಹು ಕೂತ್ಕೊಳ್ತಾನೆ. ಸರ್ಪಗಳು ರತಿ ಸಂಭೋಗ ಮಾಡುವಾಗ, ಸರ್ಪಗಳು ಒಂದು ಹೆಣ್ಣು ಮತ್ತು ಒಂದು ಗಂಡು ಸರ್ಪ ತನ್ನ ಸಂತಾನೋತ್ಪತ್ತಿಗೆ ಸೆಕ್ಸ್ ಮಾಡುವಾಗ ನೋಡಬಾರ್ದು. ಒಂದು ಅಂಥದ್ದೇನಾದ್ರು ನಡೆಯುವಾಗ ಹಾವು ಹೊಡೆದಿದ್ರೆ, ಓಡಿಸ್ಬಿಟ್ಟಿದ್ರೆ ಅಥವಾ ಸಾಯಿಸಿದರೆ ಹನ್ನೆರಡನೇ ಮೇಲೆ ರಾಹು ಕೂತ್ಕೊಳ್ತಾನೆ. ಆಗ ವೆರಿಕೋಸ್ ವೇನ್ ಬರುತ್ತೆ ಈ ಜನ್ಮದಲ್ಲಿ. ಇದಿಷ್ಟು ಕರ್ಮ ಸಿದ್ಧಾಂತದಲ್ಲಿ ಬರುವಂಥದ್ದು. ಜಾತಕದ ವಿಶ್ಲೇಷಣೆ ಹೀಗೆ, ರಾಹು ನಕ್ಷತ್ರದಲ್ಲೇ ಜನಿಸಿದರೆ ಯಾರಾದರೂ, ರಾಹು ಇರೋ ನಕ್ಷತ್ರ ಯಾವುದು? ಸ್ವಾತಿ ನಕ್ಷತ್ರದಲ್ಲಿ, ಆರಿದ್ರ ನಕ್ಷತ್ರದಲ್ಲಿ, ಶತಭಿಷ ನಕ್ಷತ್ರದಲ್ಲಿ, ಈ ಮೂರು ನಕ್ಷತ್ರದಲ್ಲಿ ಜನಿಸಿದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ವೆರಿಕೋಸ್ ವೇನ್ ಬರೋ ಸಾಧ್ಯತೆ ಉಂಟು. ಕೇತು ನಕ್ಷತ್ರಗಳಿರ್ತವೆ ಕೆಲವು, ಅಶ್ವಿನಿ, ಮಕ ಮೂಲ ನಕ್ಷತ್ರ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ, ಮಕ ನಕ್ಷತ್ರದಲ್ಲಿ ಹುಟ್ಟಿದರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಅವ್ರಿಗೆಲ್ಲೋ ಒಂದು ಕಡೆ ವೆರಿಕೋಸ್ ವೇನ್ ಬರುತ್ತೆ. ಯಾವುದೋ ಒಂದು ಏಜಲ್ಲಿ, ಚಿಕ್ಕ ವಯಸ್ಸಿಗೆ ಬರ್ಬೋದು, ಮಧ್ಯದ ವಯಸ್ಸಿಗೆ ಬರ್ಬೋದು, ವಯಸ್ಸಾದ ಮೇಲೆ ಬರ್ಬೋದು. ಕೇತು, ಕೇತು ಅಂದ್ರೇನು? ಮಾನಭಂಗ, ಬಲವಂತವಾಗಿ ಶೀಲಭಂಗ ಮಾಡೋದು. ಬಲವಂತವಾಗಿ ಶೀಲಭಂಗ ಮಾಡಿದರೆ ಅಥವಾ ಗುಪ್ತ ಜನಾಂಗಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ನಾವು ಮಾಡಿದರೆ ಕೇತು ದೋಷದಿಂದ ಉಡ್ತಾರವರು, ಅವ್ರಿಗೆ ವೆರಿಕೋಸ್ವೇನು ಬರುತ್ತೆ ಅಂತಂದರು. ಕುಜ ಅಂದರೆ ಮಂಗಳ. ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಮೃಗಶಿರ, ಚಿತ್ತ, ಧನಿಷ್ಠ, ಈ ಮೂರು ಕುಜನ ನಕ್ಷತ್ರಗಳು. ಮದುವೆ ಆಗಿರೋ ಹೆಂಗಸ ಜೊತೆ ಹೋಗಿ ಸೆಕ್ಸ್ ಮಾಡಿದರೆ, ವಿಧವಾ ಸ್ತ್ರೀ ಜೊತೆ ಸೆಕ್ಸ್ ಮಾಡಿದರೆ, ಗಂಡನೇ ಬಿಟ್ಟಂಥವಳ ಜೊತೆ ಸೆಕ್ಸ್ ಮಾಡಿದರೆ, ಕನ್ಯೆ ಜೊತೆಗೆ ಸೆಕ್ಸ್ ಮಾಡಿದರೆ ಗಂಡಸು, ಅವನಿಗೆ ಈ ದೋಷ ಬರುತ್ತೆ. ಅಂಥ ಹೆಂಗಸಿಗೂ ಈ ದೋಷ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕುಜ ನಕ್ಷತ್ರ ಯಾವುದು? ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಈ ದೋಷ ಬಂದುಬಿಡುತ್ತೆ, ವೆರಿಕೋಸ್ ವೇನ್ ದೋಷ ಬರುತ್ತೆ. ಇದು ಕರ್ಮ ಸಿದ್ಧಾಂತ, ಇದು ಜ್ಯೋತಿಷ್ಯ. ಇದಿಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವ್ಯಾವ ಏಜ್ಗೆ ಈ ಬಲ ದಶಾಭುಕ್ತಿ, ಕುಜನ ಭಕ್ತಿ, ಕೇತು ಭುಕ್ತಿ, ರಾಹು, ರಾಹು ದಶ, ಕೇತು ದಶ, ಕುಜ ದಶ, ಅಲ್ಲಿ ಬಂದಾಗ ನೋಡಬೇಕು ಇವೆಲ್ಲ. ಓ, ಈ ಏಜ್ಗೆ ಇಂಥ ದಶ ಬಂದಾಗ ಈ ಕಾಯಿಲೆ ಶುರುವಾಗತ್ತೆ ಅಂತೇಳಿ. ಅದರಿಂದ ವೆರಿಕೋಸ್ ವೇನು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ, ಜಾಸ್ತಿ ಬರುತ್ತಿದ ಮೇಲೆ. ಯಾಕಂದರೆ ಅಷ್ಟೊಂದು ತಪ್ಪು ಮಾಡ್ತಿದ್ದಾರೆ, ಮಾಟ ಮಂತ್ರ ಮಾಡ್ತಾರೆ, ಊಟದಲ್ಲಿ ವಿಷ ಹಾಕ್ತಾರೆ, ಸಾಮೂಹಿಕ ಇದು ಮಾಡ್ತಾರೆ, ಒಂದು ಹಾವು ಸೆಕ್ಸ್ ಮಾಡ್ತಿರೋದು ನೋಡ್ತಾರೆ, ಮದುವೆ ಮುಂಚೆನೇ ಮದುವೆ ಆಗಿರೋ ಹೆಂಗಸು, ಮದುವೆ ಆಗಿಲ್ದವ್ರು ಹೆಂಗಸು, ವಿಧವೆ, ವೈಶ್ಯವಾಟಿಕೆ ಮಾಡೋಳು, ಗಂಡನ ಬಿಟ್ಟೋ ಜೊತೆ ಎಲ್ಲ ಸೆಕ್ಸ್ ಆಗಿರ್ತದೆ. ಮಾಡ್ದವನಿಗೂ ಮಾಡ ಸೆಕ್ಸ್ ಮಾಡ್ದವನಿಗೂ ಸೆಕ್ಸ್ಗೆ ಆಹ್ವಾನ ಕೊಟ್ಟಂತ ಹೆಂಗಸು ಕೂಡ ಈ ಕಾಲೇ ಬರುತ್ತೆ ಅಂತ ಹೇಳಿಬಿಡ್ತಾರೆ. ಅದರಿಂದ ಈ ದೋಷಕ್ಕೆ ಬರಲಿಕ್ಕೆ ಮೂಲ ಕಾರಣ ಇದು ಕರ್ಮ ಸಿದ್ಧಾಂತ ಪ್ರಕಾರ. ವೀಕ್ಷಕರೇ, ಬಹುಶಃ ನಾನು ಇವಾಗ ಹೇಳಿದಂಥದ್ದು ಏನು ಕರ್ಮ ಮಾಡಿದರೆ ಈ ಕಾಯಿಲೆ ಬರುತ್ತೆ ಈ ಜನ್ಮದಲ್ಲಿ ಅಥವಾ ಓದ್ ಜನ್ಮದಲ್ಲಿ, ಅದಕ್ಕೆ ಸಂಬಂಧಪಟ್ಟಂಥ ರಾಹುಗಳು ಯಾರು, ಅದಕ್ಕೆ ಸಂಬಂಧಪಟ್ಟ ನಕ್ಷತ್ರಗಳು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿದ್ವಲ್ವಾ, ಅವನು ಹೊಡೆದಿದ್ದಾಯಿತು, ಊಟದ ವಿಷ ಹಾಕಿದ್ದಾಯಿತು, ಸಾಮೂಹಿಕ ಭೋಜನದಲ್ಲಿ ವಿಷ ಚೂರ್ಣ ಪ್ರಯೋಗ, ಮತ್ತು ಮಕ್ಕಳೇ ಆಗಬಾರ್ದು ಅಂತ ಮಾಟಮಂತ ತಂತ್ರ ಮಾಡಿಬಿಡ್ಸಿಟ್ಟಿರ್ತೀವಿ, ಈ ಥರ ದೋಷಕ್ಕೆಲ್ಲ ಬಂದಾಗ ನಮಗೆ ನರಗಳೇ ಸೌದು. ನರ ವೆರಿಕೋಸ್ ವೇನ್ ಅಂದರೆ ನರ ಡ್ಯಾಮೇಜ್ ಆಗಿಬಿಡುತ್ತೆ. ಮೆಡಿಷನ್ಸ್ ಕಂಡಿಡ್ದಿಲ್ಲ, ಆದರೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಇದು ಕ್ಯೂರ್ ಮಾಡ್ಕೋಬೋದು ಅಂತ ನನ್ನೊಂದು ಭರವಸೆ ಇದೆ. ವೆರಿಕೋಸ್ ವೇನು ಬರಬೇಕಾದ್ರೆ ಒಂದು ಮುಖ್ಯ ಕಾನ್ಸೆಪ್ಟ್ ಸೈನ್ಸ್ ಹೇಳ್ತೀನಿ ನಾನು. ನಮ್ಮ ಹೃದಯ ಏನಕ್ಕಿದೆ, ರಕ್ತನ ಶುದ್ಧಿ ಮಾಡುತ್ತೆ, ಮಾಡಿ ಎಲ್ಲ ಬಾಡಿಗೂ ನಮ್ಮ ಬಾಡಿಯ ಎಲ್ಲ ಸ್ಪೇರ್ ಪಾರ್ಟ್ಸ್ಗೂ ಕಳಿಸ್ಕೊಡುತ್ತೆ. ಎಲ್ಲಿ ಯಾರಿಗೆ ತೊಗೊಂಡೋಗ್ತಾರೆ ಎಲ್ಲ ಜಾಗಕ್ಕೂ ಆರ್ಟರೀಸ್ ಅಂತಿರ್ತದೆ. ಆರ್ಟರೀಸ್ ಏನು ಮಾಡುತ್ತೆ, ರಕ್ತವನ್ನು ಶುದ್ಧ ಮಾಡಿದಂಥ ರಕ್ತವನ್ನು ಎಲ್ಲ ಅಂಗಾಂಗಗಳಿಗೂ ಸಪ್ಲೈ ಮಾಡುತ್ತೆ ಹಾರ್ಟಿಂದ. ಇದು ಆರ್ಟರೀಸ್.
ಅಶುದ್ಧವಾದಂಥ ರಕ್ತ ಲಂಗ್ಸಿಂದ ಸೆಲ್ಸ್ಗಳಿಂದ ಬಾಡಿನಲ್ಲಿ ಅಶುದ್ಧವಾದ ರಕ್ತನ ತೊಗೊಂಬಂದು ಹಾರ್ಟಿಗೆ ತಲುಪಿಸುತ್ತೆ ಶುದ್ಧ ಮಾಡುವಂಥ, ಅದೇ ವೇಯ್ನ್ಸ್ ಅಂತಾರೆ. ಆರ್ಟರೀಸ್ ಅಂದರೆ ಶುದ್ಧವಾದ ರಕ್ತ ಹಾರ್ಟಿಂದ ಎಲ್ಲ ಶರೀರದ ಎಲ್ಲ ಭಾಗಗಳಿಗೂ ಕಳಿಸ್ಕೊಡುತ್ತೆ. ಆರ್ಟರೀಸ್ ಚೆನ್ನಾಗಿರಪ್ಪ ಅಂತ ಎಲ್ಲ ಅಂಗಕ್ಕೂ ಊಟ ಹಾಕುತ್ತೆ, ಅಂದರೆ ಸೆಲ್ಸ್ಗೆ ಊಟ ಹಾಕ್ಕೊಡುತ್ತೆ. ಸೆಲ್ಸ್ಗೆ ಒಳ್ಳೆ ರಕ್ತ ಒಳ್ಳೆ ಗಾಳಿನ ಕಳಿಸುತ್ತೆ ಆರ್ಟರೀಸ್. ಸೆಲ್ಸಲ್ಲಿ ಅಶುದ್ಧವಾದ ರಕ್ತ ಖಾಲಿ ರಕ್ತ ಅಶುದ್ಧವಾದ ಗಾಳಿನ ಎಳ್ಕೊಂಬಂದು ಹಾರ್ಟ್ ಕಳಿಸಿ ನೋಡಪ್ಪ ಹಾರ್ಟು ಚೆನ್ನಾಗಿ ಶುದ್ಧ ಮಾಡಿ ಕಳಿಸು ಎಲ್ರಿಗೂ ಅಂತ ಹೇಳಿದೆ. ಒಂದು ಕಡೆ ಶುದ್ಧ ಮಾಡುತ್ತೆ ಹಾರ್ಟು ರಕ್ತ ಮತ್ತು ರಕ್ತನ, ಅಶುದ್ಧವಾದಂಥ ಗಾಳಿ ಅಶುದ್ಧವಾದ ರಕ್ತವನ್ನು ಮತ್ತೆ ಹಾರ್ಟ್ ತಂದು ಕೊಡಬೇಕು. ಇನ್ನೊಬ್ಬ ವ್ಯಕ್ತಿ ಬೇಕು, ಅವನೇ ವೇಯ್ನ್ಸ್. ವೇಯ್ನ್ ಬೇರೆ, ಹಾರ್ಟ್ರಿ ಬೇರೆ. ಆರ್ಟರೀಸು ಹೃದಯದಿಂದ ರಕ್ತವನ್ನು ಹೊರಗಾಕತ್ತೆ. ಹೃದಯಕ್ಕೆ ಎಲ್ಲ ಥರ ಡಿಆಕ್ಸಿಜನೇಟೆಡ್ ಅದನ್ನು ತಂದು ಹಾಕುವಂಥದ್ದೇ ವೇಯ್ನ್ಸ್. ಈ ವೇಯ್ನ್ಸಲ್ಲಿ ಕಾಲಿನ ತುದಿಯಿಂದ ನೆಕ್ವರೆಗೂ ವೇಯ್ನ್ಸ್ ಇದೆ. ಅಲ್ಲಿಂದ ಏನಾದರೂ ರಕ್ತ ತೊಗೊಂಬಂದು ಹೃದಯಕ್ಕೆ ಹಾಕುವಾಗ ಆ ನರ್ವಲ್ಲಿ ವೇಯ್ನ್ಸಲ್ಲಿ ವಾಲ್ವ್ ಏನಾದ್ರು ಬ್ಲಾಕ್ ಆಗಿಬಿಟ್ಟಿದ್ರೆ ಡ್ಯಾಮೇಜ್ ಆಗಿಬಿಟ್ಟಿದ್ರೆ ಆ ರಕ್ತ ಮೇಲಕ್ಕೆ ಹೋಗಲ್ಲ, ಕೆಳಕ್ಕಿಲ್ಲ, ಮಧ್ಯವನ್ನು ಸಿಕ್ಕಾಕೊಂಬಿಡುತ್ತೆ ಆ ನರದಲ್ಲಿ. ಆ ವೇಯ್ನ್ಸಲ್ಲಿ ರಕ್ತ ಮೇಲಕ್ಕೆ ಹೋಗ್ತಿಲ್ಲ, ಹಾರ್ಟ್ಗೆ ಹೋಗ್ತಾ ಇಲ್ಲ ಹಾರ್ಟ್ಗೆ. ಅವಾಗ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ನಿಂತಿದ್ದ ಜಾಗದಲ್ಲಿ ಆ ರಕ್ತ. ಆ ನರ ಏನಾಗುತ್ತೆ, ಟ್ವಿಸ್ಟ್ ಆಗುತ್ತೆ, ಕ್ರಾಸ್ ಆಗುತ್ತೆ. ಆ ಕ್ರಾಸ್ ಆದ ನರವೇ ವೆರಿಕೋಸ್ ವೇಯ್ನ್ ಅಂತ ಕರೀತಾರೆ. ಅದರಿಂದ ವೇಯ್ನ್ಸಲ್ಲಿ ವಾಲ್ವ್ಸು ಎಲ್ಲೂ ಬಂದ್ ಆಗಬಾರ್ದು, ಲಾಕ್ ಆಗಬಾರ್ದು, ಬ್ಲಾಕ್ ಆಗಬಾರ್ದು. ಆ ಬ್ಲಾಕ್ ಆಯಿತು ಅಂದರೆ ರಕ್ತ ಅಲ್ಲೇ ಬ್ಲಾಕ್ ಸ್ಟಾಪ್ ಆಗಿಬಿಟ್ಟು ಅಲ್ಲೇ ಬ್ಲಡ್ ಪ್ರೆಷರ್, ಆ ರಕ್ತಕ್ಕೆ ಅಲ್ಲೇ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ಲಡ್ಗೆ ಪ್ರೆಷರ್ ಜಾಸ್ತಿ ಆಗಿ ಕೊಳತು ಅಶುದ್ಧ ಆಗಿ ಆ ಜಾಗದಲ್ಲಿ ಆ ನರ ಪಕ್ಕ ಇನ್ನೊಂದು ನರಕ್ಕೆ ಟಚ್ ಮಾಡಿ ಒಂದು ನರ ಇನ್ನೊಂದು ನರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಅದೇ ವೆರಿಕೋಸ್ ವೇಯ್ನ್. ಅದರಿಂದ ಹಾರ್ಟಿಂದ ಶುದ್ಧವಾದ ರಕ್ತ ಹೋಗುತ್ತೆ, ಆರ್ಟರೀಸ್ ಮಾಡುತ್ತೆ, ಹಾರ್ಟ್ ತುಂಬ ಚೆನ್ನಾಗಿ ಸರ್ವಿಸ್ ಮಾಡುತ್ತೆ, ಸೋಷಿಯಲ್ ಸರ್ವಿಸು. ಆದರೆ ಹಾರ್ಟ್ಗೆ ಅಶುದ್ಧವಾದಂಥ ಗಾಳಿ ಮತ್ತು ರಕ್ತ ಹೋಗುವಾಗ ಎಲ್ಲೋ ಒಂದು ಕಡೆ ಲಾಕ್ ಆಗಿಬಿಟ್ಟಿರ್ತದೆ ಆ ವೇಯ್ನಲ್ಲಿ. ಆ ಲಾಕ್ ಆಗಿದ್ದಾಗ ಆ ವಾಲ್ವ್ ಓಪನ್ ಆಗಲಿಲ್ಲ, ಅಲ್ಲೇ ನಿಂತ್ಕೊಂಬಿಡ್ತು, ಅಶುದ್ಧ ಆಗಿ ನರ ಅಲ್ಲೇ ರೆಡ್ಡಿಶ್ ಆಯಿತು, ಬ್ಲೂ ಕಲರಾಗಿ ವೇಯ್ನ್ ಒಂಥರ ಒಂದು ಹಾವು ಮೇಲೆ ಇನ್ನೊಂದು ಹಾವು ಹೆಂಗೆ ಮಲಗಿರುತ್ತೋ ಹಾಗೆ ಒಂದು ವೇಯ್ನ್ ಇನ್ನೊಂದು ವೇಯ್ನ್ ಮೇಲೆ ಹಿಂಗೆ ಕ್ರಾಸ್ ಆಗಿರುತ್ತೆ. ಅದಕ್ಕೆ ಟ್ವಿಸ್ಟೆಡ್ ವೇಯ್ನ್ ಅಂತಾರೆ, ಕ್ರಾಸ್ಡ್ ವೇಯ್ನ್ ಅಂತಾರೆ, ಅದು ಸಾಲೋ ವೇಯ್ನ್ ಅಂತ ಕರೀತಾರೆ. ಇದೇ ವೆರಿಕೋಸ್ ವೇಯ್ನ್. ಹಾಗಾದರೆ ಮೊದಲನೇ ದಿವಸ ಇವತ್ತು ನಾನು ನಿಮಗೇನು ಹೇಳ್ತೀನಿ ಅಂದರೆ, ಒಂದು ವಿಶೇಷವಾದಂಥ ಮುದ್ರಾ ಮಂತ್ರ ತೋರಿಸ್ತೀನಿ. ಏನಪ್ಪ ಅಂತಂದರೆ, ಪ್ರತಿನಿತ್ಯ ನಮ್ಮ ರಕ್ತದಲ್ಲಿ ವೇಯ್ನಲ್ಲಿ ಆ ರಕ್ತ ಹರಿಯೋ ನಾಳಗಳಲ್ಲಿ ವೇಯ್ನ್ಸಲ್ಲಿ ಎಲ್ಲೂ ವಾಲ್ವ್ ಕ್ಲೋಸ್ ಆಗಬಾರ್ದು, ವಾಲ್ವ್ ಓಪನ್ ಆಗಬೇಕು, ರಕ್ತ ಹೋಗಬೇಕು, ಶುದ್ಧಿ ಮಾಡ್ಕೊಂಡು ವಾಪಸ್ ತರಬೇಕು. ಅಶುದ್ಧವಾದ ರಕ್ತ ಮತ್ತೆ ಹಾರ್ಟ್ ಕಳಿಸ್ಬೇಕು, ಹಾರ್ಟ್ ಶುದ್ಧಿ ಮಾಡುತ್ತೆ, ಸೆಲ್ಸ್ ಕಳಿಸುತ್ತೆ. ನ್ಯೂಟ್ರಿಯೆಂಟ್ಸು, ಆಕ್ಸಿಜನ್ನು, ಬ್ಲಡ್ಡು ಎಲ್ಲ ಬಾಡಿ ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ಈ ವೇಯ್ನ್ಸು ಓಪನ್ ಆಗಿರಬೇಕು, ಎಲ್ಲೂ ಬ್ಲಾಕೇಜ್ ಇರಬಾರ್ದು, ಡ್ಯಾಮೇಜ್ ಆಗಿರಬಾರ್ದು, ಕ್ಲೋಸ್ ಆಗಿರಬಾರ್ದು, ಬ್ಲಾಕ್ ಇರಬಾರ್ದು. ಎಲ್ಲಿ ಡ್ಯಾಮೇಜ್ ಆಯಿತೋ ವೇಯ್ನು, ಎಲ್ಲಿ ಬ್ಲಾಕ್ ಆಯಿತೋ ವೇಯ್ನು, ಆ ಜಾಗದ ರಕ್ತ ಅಲ್ಲೇ ಇರುತ್ತೆ. ರಕ್ತ ತುಂಬ್ಕೊಂಡು ಕಸ ತುಂಬಿ 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 ಇಷ್ಟು ಕಸ ಆಗಿ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಆ ಪ್ರೆಷರ್ ಒಂದು ನರದ ಮೇಲಿಂದ ಇನ್ನೊಂದು ನರ, ಒಂದು ವೇಯ್ನ್ ಮೇಲೆ ಇನ್ನೊಂದು ನರ ಕೂತ್ಕೊಂಡು ಇಡೀ ಪಾದದಿಂದ ಹೆಬ್ಬೆಟ್ಟಿಂದ ಹಿಡಿದು ಇಂಬಡಿಯಿಂದ ಹಿಡಿದು ತೊಡೆಯವರೆಗೂ ಮೇಲೆ ಅಪ್ಕೊಂಬಂದುಬಿಡುತ್ತೆ. ಒಂದ್ಸಲ ಆಯಿತು ಅಂದರೆ ವೆರಿಕೋಸ್ ವೇಯ್ನ್ ಭಾಳ ಕಷ್ಟ. ಒಂದು ನರದ ಮೇಲೆ ನರ, ಒಂದು ಮೂರು ನರದ ಮೇಲೆ ಇನ್ನೊಂದು ಎರಡು ನರ, ಆ ವೇಯ್ನ್ ಮೇಲೆ ಕೂತ್ಬಿಟ್ರೆ ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಈ ರೀತಿ ಬಂದುಬಿಡುತ್ತೆ. ಹಾಗಾದರೆ ಪ್ರಾರಂಭದಲ್ಲೇ ಇದು ಆಗ್ತಿದ್ರೆ, ಈಗ ಕೆಲವ್ರಿಗೆ ಇನ್ನೇನು ಶುರುವಾಗಿ ಆಗಲೇ 6 ತಿಂಗಳಾಗಿದೆ, ಆ ವಾಲ್ವ್ ಓಪನ್ ಆಗಬೇಕು, ವೇಯ್ನ್ಸಲ್ಲಿರೋ ಡ್ಯಾಮೇಜ್, ಆ ವೇಯ್ನ್ಸಲ್ಲಿರೋ ಪ್ಯಾಸೇಜ್ ಬ್ಲಾಕ್ ಆಗಿದೆಯಲ್ಲ, ಅದು ತೆಗಿಬೇಕು ಅಂದರೆ ನೋಡಿ, ಹೆಬ್ಬೆಟ್ ಮೇಲೆ ತೋರ್ಬೆರಳಿಟ್ಟು ಎರಡು ಹಸ್ತದಲ್ಲಿ ಹಿಂಗೆ ಹೆಬ್ಬೆಟ್ ಮೇಲೆ ತೋರ್ಬೆರಳಿಟ್ಟು ಉಳಿದೆಲ್ಲ ಬೆರಳಂಗೆ ಇಟ್ಕೊಂಡು ಓ ಪಕ್ಷೇ ಸ್ವಾಹ, ಓಂ 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 ಪಕ್ಷೇ ಸ್ವಾಹ. ಪಕ್ಷಿ ಗರುಡ ಮಂತ್ರ ಇದು. ಓಂ ಪಕ್ಷೇ ಸ್ವಾಹ,
ಅನ್ನೋ ಮಂತ್ರ ಹೇಳಿದ್ರೆ ಆ ವೆಯ್ನ್ಸಲ್ಲಿ ಏನಾದರೂ ಡ್ಯಾಮೇಜ್ ಆಗಿ ರಕ್ತ ಹೋಗೋಕ್ಕೆ ತಡೀತಿದ್ರೆ ಬ್ಲಾಕೇಜ್ ಇತ್ತು ರಕ್ತ ಮುಂದಕ್ಕೆ ಹೋಗ್ತಿಲ್ಲ ರಕ್ತ ಹಾರ್ಟ್ಗೆ ಹೋಗಬೇಕು ಹೋಗಕ್ಕೆ ಬಿಡ್ತಿಲ್ಲ ಬ್ಲಾಕೇಜ್ ಇದೆ ಡ್ಯಾಮೇಜ್ ಆಗಿದೆ ತಡೀತಿದೆ ಹಂಪ್ ಇದೆ ಆ ಹಂಪ್ಸ್ ಇದಾಗ್ಬಿದೆ ಹಂಪ್ಸು ನಮ್ಮ ರೋಡಲ್ಲಿ ಹಂಪ್ಸ್ ಇರ್ತಿಲ್ಲ ಆ ಥರ ಹಾಗೆ ಅಲ್ಲಿತ್ತು ಅಂದರೆ ಅದು ಓಪನ್ ಮಾಡಬೇಕಂದ್ರೆ ಗರುಡ ಮಂತ್ರ ಹೇಳಬೇಕು ಓಂ ಪಕ್ಷಿ ಸ್ವಾಹ ಅಂಥೇಳಿ ಈ ಮುದ್ರೆ ಇಟ್ಕೊಂಡು ಜಪ ಮಾಡಿದ್ರೆ ಓಂ ಪಕ್ಷಿ ಸ್ವಾನ ಹೇಳ್ತಾ ಹೇಳ್ತಾ ಒಂದು ಅರ್ಧ ಗಂಟೆಗೆ ಆ ನರದಲ್ಲಿ ವೇಯ್ನ್ಸಲ್ಲಿರೋ ವಾಲ್ವು ಆ ವಾಲ್ವು ವಾಲ್ ಕ್ರಾಸ್ ಆಗಿದ್ರೆ ಡ್ಯಾಮೇಜ್ ಆಗಿದ್ರೆ ಬಂದ್ ಆಗಿದ್ರೆ ಪಟ್ ಅಂತ ಓಪನ್ ಆಗಿದೆ ಪಟ್ ಅಂತ ಅಶುದ್ಧವಾದ ಡಿಆಕ್ಸಿಜನೇಟೆಡ್ ಏನಾಗುತ್ತೆ ಬ್ಲಡ್ಡು ಗಾಳಿ ಎಲ್ಲ ಹಾರ್ಟ್ಗೆ ಹೋಗಿ ಶುದ್ಧವಾಗಿ ವಾಪಸ್ ಬರುತ್ತೆ ಅದಕ್ಕೆ ಗರುಡ ಕಲ್ಮಶವನ್ನು ವಿಷ ತೆಗೀತಾನಂತೆ ಆ ವಿಷ ಬ್ಲಾಕೇಜ್ ಇದೆಲ್ಲ ತೆಗೀತಂತೆ ಅದರಿಂದ ವೆರಿಕೋಸ್ ವೈನು ಬರಲಿ ಬರದೇ ಇರಲಿ ಈ ಮಂತ್ರ ಜಪ ಮಾಡ್ತಿರಬೇಕು ಈಗಾಗಲೇ ಶುರುವಾಗಿರೋರು ವೆರಿಕೋಸ್ ವೈನು ಪ್ರಾರಂಭ ಆಗಿದೆ 3-4 ತಿಂಗಳಾಗಿದೆ ಈ ಮಂತ್ರ ಜಪ ಮಾಡಿ ಎರಡನೇದು ಈಗಾಗಲೇ ಪ್ರಾರಂಭ ಆಗಿ 5-6 ವರ್ಷ ಆಗಿದೆ ಜಪ ಮಾಡಿ ವಾಲ್ವ್ಸಲ್ಲಿ ಓಪನ್ ಆಗುತ್ತೆ ಬ್ಲಾಕೇಜಲ್ಲಿ ಓಪನ್ ಆಗುತ್ತೆ ಪಟ್ ಅಂತ ರಕ್ತ ಹರಿಯುತ್ತೆ ಇಲ್ಲ ರೇಸರ್ ಥೆರಪಿ ಮಾಡ್ತಾರೆ ಬೇಕಾಸ್ ಥೆರಪಿಗಳಿದೆ ಇನ್ನೊಂದು ಇದು ಬೇಸಿಕ್ ನಾನು ಹೇಳಿದ್ದು ಇದು ಭಾಳ ಅರ್ಥ ಮಾಡ್ಕೊಳ್ಳೋಕ್ಕೆ ವೆಯ್ನ್ಸ್ ಒಳಗಡೆ ರಕ್ತ ಸರಿಯಾಗಿ ಹರಿತಿಲ್ಲ ಬ್ಲಾಕೇಜ್ ವಾಲ್ವ್ ಕ್ಲೋಸ್ ಆಗಿರೋದ್ರಿಂದ ಹಾಗಾದರೆ ಇದಕ್ಕೆ ಅಡ್ವಾನ್ಸ್ಡ್ ಇನ್ನೆಂಗಿರ್ತದೆ ಇದ್ರ ಕಾಯಿಲೆ ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ತಿನ್ನಿಸ್ಕೊಡ್ತೀನಿ ನಮ್ಮ ಹಳೆಯ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಹೆಲ್ತ್ ಸೈನ್ಸು ಮತ್ತು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಎಲ್ಲ ಎಪಿಸೋಡ್ಸು ಅಪ್ಲೋಡ್ ಮಾಡಿದ್ದೀವಿ ಯಶಸ್ವಿಗೆ ಜ್ಞಾನೋದಯ ಅಂತೇಳಿ ಇನ್ನೊಂದು ಮ್ಯೂಸಿಕ್ ಚಾನಲ್ ಒಂದಿದೆ ಅದಕ್ಕೂ ಎಲ್ಲ ಈ 3 ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಕೇಳಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಈ ಯೂಟ್ಯೂಬ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ನಾನು ಮಾಡೋ ಈ ಒಂದು ಎಪಿಸೋಡ್ಸ್ ಈ ವಾರ ಪೂರ್ತಿ ವೆರಿಕೋಸ್ ವೈಂದು ಅದರಲ್ಲೂ ಈ ಒಂದು ಕಾಯಿಲೆ ನೀವೇ ಕ್ಯೂರ್ ಮಾಡ್ಕೊಳ್ಳೋ ಲೆವೆಲ್ಗೆ ಬರ್ಬೋದು ಗಮನ ಇಟ್ಟು ಕೇಳಿ ಬರ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಅದರಿಂದ ಅಕಸ್ಮಾತ್ ನೋಡೋಕ್ಕಾಗಲಿಲ್ಲ ನಮಗೆ ಟೈಮ್ ಸಿಕ್ಕಿಲ್ಲ ಬೆಳಗ್ಗೆ ನಾವು ಬಿಸಿಯಾಗಿದ್ವಿ ಅಂದರೆ ಯೂಟ್ಯೂಬ್ನಲ್ಲಿ ನಮ್ಮ SSBK ಇದು ಚಾನಲ್ ಇದೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತೇಳಿ ಅಲ್ಲಿ ನಿಮ್ಗೆ ಯಾವಾಗಲೂ ಇಮಿಡಿಯೇಟಾಗಿ ಅಪ್ಲೋಡ್ ಆಗುತ್ತೆ ನೋಡಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದಿಷ್ಟು ಮಾಡಿ ನಾಳೆಯಿಂದ ವಿಶೇಷವಾದಂಥ ಮುದ್ರಾಮಂತ ತಂತ್ರದೊಂದಿಗೆ ವೆರಿಕೋಸ್ ವೈನ್ ಹೆಂಗೆ ಕ್ಯೂರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.